ಈ ಹುಟ್ಟು ಈ ಸಾವು ಮಧ್ಯದಲ್ಲಿ ಒಂದು ಜೀವಿತ ಇದೆ. ಈ ಹುಟ್ಟು ಈ ಸಾವಿನ ಮಧ್ಯದಲ್ಲಿ ಒಂದು ಜೀವಿತ ಇದೆ. ಅದು 30 ವರ್ಷ ಆಗಿರ್ಬೋದು, 40 ವರ್ಷ ಆಗಿರ್ಬೋದು, 50 ವರ್ಷ ಆಗಿರ್ಬೋದು, 60 ವರ್ಷ ಆಗಿರ್ಬೋದು, ಏನ್ರಿ ಈ ಮಧ್ಯದಲ್ಲಿ ಈ ಮನುಷ್ಯನು ಏನು ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳ್ಕೊಳ್ಬೇಕು ಫಸ್ಟ್. ನಾವು ಮಾನವನ ಜನನ ಹೇಗಾಯ್ತು ಅನ್ನೋದು ಇವತ್ತಿನ ಶಾಸ್ತ್ರಜ್ಞಾನದಲ್ಲಿ ಕೂಡ ಅನೇಕ ಮಂದಿಗೆ ಗೊತ್ತಿಲ್ಲ ಪ್ರಿಯರ. ಅನೇಕ ಮಂದಿ ಶಾಸ್ತ್ರಜ್ಞರು ದೇವರು ಅಂತವ್ರಿಗೆ ಏನಂತ ಹೇಳಿದ್ರ, ತಾಯಿ ಗರ್ಭದೊಳಗೆ ಹೆಲುಬುಗಳು ಯಾವ ರೀತಿ ಬೆಳೀತಾ ಇದಾವೆ ನಿನಗೆ ಗೊತ್ತಾ? ಪ್ರಸಂಗಿ ಬರೆದ ಗ್ರಂಥದಲ್ಲಿ ಇರ್ತದ್ರಿ ಇದು. 11ನೇ ಅಧ್ಯಾಯ 5ನೇ ವಚನ ಒಂದು ಸಾರ್ತೆ ನೋಡ್ರಿ. ಯಾಕೆ ಹೇಳ್ತಾ ಇದ್ದೀನಂತಂದ್ರೆ, ತಂದೆಯಾದ ದೇವರಿಂದಲೇ ಮನುಷ್ಯನ ಜನನವು, ಹೇಳ್ರಿ, ತಂದೆಯಾದ ದೇವರಿಂದಲೇ ಇವತ್ತು ಮನುಷ್ಯನ ಜನನವು. ಇವತ್ತು ಅದ್ವಿತ ಆಗಿರ್ಬೋದು, ಇವತ್ತು ನೀವಾಗಿರ್ಬೋದು, ಇವತ್ತು ನಾನಾಗಿರ್ಬೋದು, ಇವತ್ತು ಈ ಪ್ರಪಂಚದಲ್ಲಿರ್ತಕ್ಕಂಥ ಮಾನವ ಪ್ರತಿ ಮಾನವನ ಜನನ ಅದು ತಂದೆಯಾದ ದೇವರಿಂದಲೇ ಮಾತ್ರ ಸಾಧ್ಯ. ನೀವೆಲ್ಲರೂ ಅರ್ಥ ಮಾಡಿಕೊಳ್ಳಬೇಕು. ಇವತ್ತು ಮನುಷ್ಯ ದೇವರನ್ನ ಮರೆತು ಬದುಕುತ್ತಾ ಇದ್ದಾನಂದ್ರೆ ತಪ್ಪಾಗಿಲ್ಲ. ದೇವರನ್ನ ಮರೆತು ಬದುಕುತ್ತಾ ಇದ್ದಾನೆ ಇವತ್ತು ಮನುಷ್ಯನು. ದೇವರಿಗೆ ವಿರೋಧವಾಗಿ, ದೇವರಿಗೆ ಅಯಿಷ್ಟಕರವಾಗಿ, ದೇವರ ಮನಸ್ಸನ್ನ ನೋಯಿಸುತ್ತಾ ಇವತ್ತು ಮಾನವನು ಜೀವಿಸ್ತಾ ಇದ್ದಾನೆ ಈ ಲೋಕದಲ್ಲಿ. ನಿಮ್ಗೆ ಗೊತ್ತಿದೆ ಗೊತ್ತಿಲ್ಲ ನಿಜವಾಗ್ಲೂ ದೇವರಿಗೆ ಪ್ರಶ್ನೆ ಮಾಡ್ತಾ ಇದ್ದಾನೆ. ದೇವರಿಗೆ ನಿಜಾಂಶ ಗೊತ್ತಿಲ್ಲ ಮಾನವನಿಗೆ, ನಿಜಾಂಶ ಸತ್ಯಾಂಶ. ತಾಯಿ ಗರ್ಭದ ಒಳಗೆ ಈ ಆಕಾರವನ್ನು ರೂಪಿಸುವ ವ್ಯಕ್ತಿ ಯಾರು ಅನ್ನೋದು ಇವತ್ತಿನ ಶಾಸ್ತ್ರವೇತಗಳಿಗೂ ಗೊತ್ತಿಲ್ಲ, ಇವತ್ತಿನ ಸಮಾಜದಲ್ಲಿರ್ತಕ್ಕಂತ ಯಾ ಮನುಷ್ಯನಿಗೂ ಕೂಡ ಗೊತ್ತಿಲ್ಲ ರೀ ಸರಿಯಾಗಿ. ನೋಡ್ರಿ ಏನಂತ ಹೇಳ್ತದ ಪ್ರಸಂಗಿ ಬರೆದ ಗ್ರಂಥದಲ್ಲಿ ಏನಂತ ಹೇಳ್ತಾರೆ, 11ನೇ ಅಧ್ಯಾಯ 5ನೇ ವಚನ ಒಂದು ಸರ್ತಿ ನೋಡ್ರಿ. ಗಾಳಿಯ ಗತಿಯನ್ನು ಗರ್ಭಿಣಿಯ ಗರ್ಭದೊಳಗೆ ಎಲುಬುಗಳು ಬೆಳೆಯುವ ರೀತಿ ಹೇಗೆ ತಿಳಿಯೋದಿಲ್ಲವೋ ಹಾಗೆ ದೇವರ ಸರ್ವಶಕ್ತನಾದ ದೇವರ ಕಾರ್ಯವನ್ನು ಮನುಷ್ಯನಿಗೆ ಹೆಂಗ ಅರ್ಥ ಆಗ್ತದ್ರಿ? ಏನ್ರಿ ಮನುಷ್ಯನಿಗೆ ಹೆಂಗ ಅರ್ಥ ಆಗ್ತದ ಹೇಳ್ರಿ ಬ್ರೇರೆ? ಯಾಕಂದ್ರೆ ತಾಯಿ ಗರ್ಭದೊಳಗೆ ಈ ಆಕಾರವನ್ನು ನಿರ್ಮಾಣ ಮಾಡುವವರು ರೂಪಿಸುವವರು ಮಾನವನಲ್ಲರೆ. ಅದಕ್ಕೆ ಹೇಳ್ತಾನೆ ದೇವರು, ನಿನಗೆ ಗೊತ್ತಾಗಿಲ್ಲ ದೇವರ ಕಾರ್ಯ. ಮನುಷ್ಯ ಮಾಡಿದ್ದನ್ನ ನೀನ್ ಹೇಳಬಲ್ಲೆ. ಫಲಾನಾ ಬೈಕ್ ಈ ಕಂಪನಿಯವರು ಮಾಡ್ರ, ಫಲಾನಾ ಕಾರು ಈ ಕಂಪನಿಯವ್ರದು, ಫಲಾನಾ ಲಾರಿ ಈ ಕಂಪನಿದು, ಫಲಾನಾ ಶರ್ಟ್ ಈ ಕಂಪನಿದು, ಏನ್ರಿ ಮಾನವನ ನಿರ್ಮಾಣ. ತಾಯಿ ಗರ್ಭದ ಒಳಗೆ ಎಲುಬುಗಳು ಯಾವ ರೀತಿ ಬೆಳೆಯುತ್ತಿದ್ದಾವೆ ನಿನಗೆ ಗೊತ್ತಿದೆಯಾ? ಇವತ್ತು ಮನುಷ್ಯನಿಗೆ ಗೊತ್ತಿದೆನಾ? ಎಲ್ಲಿ ಗೊತ್ತಿದ್ದಾರೆ? ದೇವರೇಳೆನ ನಿನಗೆ ಗೊತ್ತಿಲ್ಲ, ನಿನಗೆ ಗೊತ್ತಿಲ್ಲ ಅಂತ ಹೇಳ್ತದನ. ಅದಕ್ಕೆ ಬೈಬಲ್ನಲ್ಲಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಮರಣದ ನಂತರ ಏನು ಸಂಭವಿಸುತ್ತದೋ, ಜನನದ ಮುಂಚೆ ತಾಯಿ ಗರ್ಭದೊಳಗೆ ಏನು ಸಂಭವಿಸುತ್ತದೋ ಮಾನವನಿಗೆ ಗೊತ್ತಿಲ್ಲ. ಮರಣದ ನಂತರ ಒಂದ್ಸರ್ತಿ ನೋಡ್ರಿ ಪ್ರಸಂಗಿ ಗ್ರಂಥ 12ನೇ 6ನೇ ಅಧ್ಯಾಯ 12ನೇ ವಚನ ಒಂದ್ಸರ್ತಿ ನೋಡ್ರಿ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಇವತ್ತು ಪ್ರತಿಯೊಬ್ಬ ಮನುಷ್ಯನು ತಿಳ್ಕೊಳ್ಬೇಕ್ರಿ. ಯಾಕಂದ್ರೆ ಇವತ್ತು ಮಾನವ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬ ಮನುಷ್ಯನು ಕೂಡ ಅರ್ಥ ಮಾಡಿಕೊಳ್ಳಬೇಕು, ಇದು ತಂದೆಯಾದ ದೇವರಿಂದಲೇ ಬಂದಂತ ಮನುಷ್ಯನ ಜನನವು, ಇದು ತಂದೆಯಾದ ದೇವರಲಿಂದ ಬಂದಿದ್ದು ರೀ. ನೋಡ್ರಿ ಏನಂತ ಹೇಳ್ತದೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ನೆರಳಿನಂತೆ ವ್ಯರ್ಥವಾಗಿ ಕಳೆದು ಹೋಗುವ ಮನುಷ್ಯನ ಜೀವಮಾನದ ದಿನಗಳೆಲ್ಲ ಯಾವುದು ಮೇಲೆಂದು ಯಾರಿಗೆ ಗೊತ್ತಿದೆ? ಯಾವುದು ಮೇಲು? ಇವತ್ತು ಮನುಷ್ಯನು
ನೆರಳಿನಂತೆ ತನ್ನ ಆಯುಷ್ಕಾಲವನ್ನು ಕಳೀತಾ ಇದ್ದಂದ್ರೆ ಆಯುಷ್ಕಾಲವನ್ನು ಯಾವುದು ಮೇಲೆಂದು ಯಾರಿಗೆ ಗೊತ್ತಿದೆ? ಏನು ಮಾಡಿದ್ರೆ ನಾನು ದೇವರ ಸನ್ನಿಧಿಯಲ್ಲಿ ಸೇರಿಕೊಳ್ತೀನಿ, ನಾನು ಹೇಗೆ ಜೀವಿಸಿದ್ರೆ ಪರಲೋಕದಲ್ಲಿ ಸೇರಿಕೊಳ್ತೀನಿ, ತಾಯಿ ಗರ್ಭದೊಳಗೆ ಈ ಆಕಾರನ್ನ ದೇವರು ಯಾಕೆ ನಿರ್ಮಿಸಿದಾನಂತೇಳಿ ಯಾರಾದ್ರೂ ಆಲೋಚನೆ ಮಾಡ್ತಾ ಇದಾರ? ಪ್ರಿಯರಾಗಿರ್ತಕ್ಕಂತ ಆತ್ಮೀಯರೇ, ಇದರಿಂದ ಒಂದು ದೊಡ್ಡ ಶಕ್ತಿ ಇದೆ. ಇವತ್ತು ಮಾನವನ ನಿರ್ಮಾಣದಿಂದ ಒಂದು ದೊಡ್ಡ ಶಕ್ತಿ ಇದೆ, ಒಂದು ದೊಡ್ಡ ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆ ಯಾರಿಗೆ ಗೊತ್ತಿದ್ದೀರಿ? ಆ ಪ್ರಣಾಳಿಕೆ ಯಾರಿಗೆ ಗೊತ್ತಿದೆ ಇವತ್ತು ಆತ್ಮೀಯರೇ? ದೇವರ ಪ್ರಣಾಳಿಕೆ, ದೇವರ ಸಂಕಲ್ಪ, ದೇವರ ಆಲೋಚನೆ. ಅದಕ್ಕೆ ಪೌಲನವರು ಏನಂತ ಹೇಳ್ತಾರೆ ಗೊತ್ತಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 11:34 ವಚನದಲ್ಲಿ ಏನಂತ ಹೇಳ್ತಾರೆ ಗೊತ್ತಾ? ಕರ್ತನ ಮನಸ್ಸನ್ನು ತಿಳಿದುಕೊಂಡವರು ಯಾರಿದ್ದಾರೆ? ದೇವರ ಪ್ರಣಾಳಿಕೆಯನ್ನು, ದೇವರ ಸಂಕಲ್ಪವನ್ನು, ದೇವರ ಆಲೋಚನೆಯನ್ನು ಬಲ್ಲವರು ಯಾರು ಈ ಲೋಕದಲ್ಲಿ? ಯಾರಿಗೆ ಬಂದಂತೆ ಅವರು, ಯಾರಿಗೆ ಆಲೋಚನೆ ದೋಚಿದಂತೆ ಅವರು ಇವತ್ತು ಈ ಲೋಕದಲ್ಲಿ ಬದುಕುತ್ತಾ ಇದ್ದಾರೆ ಆತ್ಮೀಯರೇ? ಗೊತ್ತಾ, ಇವತ್ತು ಮಾನವ ನಿರ್ಮಾಣದ ಹಿಂದೆ ಒಂದು ದೊಡ್ಡ ಸಂಕಲ್ಪವಿದೆ, ಮಾನವನ ನಿರ್ಮಾಣದ ಹಿಂದೆ ಒಂದು ದೊಡ್ಡ ಪ್ರಣಾಳಿಕೆ ಇದೆ ರೀ. ಇವತ್ತು ನಾವು ಸಂತೋಷ ಪಡ್ತೀವಿ, ಆನಂದ ಪಡ್ತೀವಿ, ಮಗುವನ್ನ ನೋಡಿ, ನಮಗೆ ಜನಿಸಿರುವಂತ ಆ ಮಗುವನ್ನ ನೋಡಿ ಆನಂದ ಸಂತೋಷ ಎಲ್ಲಿರೋ ಎಲ್ಲೆಲ್ಲೋ ಇರುವಂತ ಉಲ್ಲಾಸ. ಆದ್ರೆ ದೇವರು ನಿನಗೆ ಗರ್ಭ ಫಲವನ್ನು ಯಾಕೆ ಅನುಗ್ರಹ ಮಾಡಿದನಂತ ಏನಾದ್ರೂ ಆಲೋಚನೆ ಇದೆಯಾ? ಇವತ್ತು ಸಮಾಜದಲ್ಲಿ ನೀವು ಆಲೋಚನೆ ಮಾಡ್ರಿ, ಹುಟ್ಟಿದಂತ ಮಗನ್ನ ಡಾಕ್ಟರ್ ಮಾಡ್ಲೆ, IPS ಮಾಡ್ಲೆ, ಏನ್ರಿ LLB ಮಾಡ್ಲ, ಏನ್ರಿ ಇಂಜಿನಿಯರಿಂಗ್ ಮಾಡ್ಲ, ಯಾವ ಒಂದು ಕಾಲೇಜಿನಲ್ಲಿ ಸೇರಿದ್ರೆ ನನ್ನ ಮಗ ಬಹಳ ವಿದ್ಯಾವಂತನಾತನ ಅಂತೇಳಿ ಲಕ್ಷ ಗೊಟ್ಲೆ ಡೊನೇಷನ್ ಫೀಸ್ಗಳನ್ನ ಕಟ್ಟಿ ಇವತ್ತು ಮಕ್ಕಳನ್ನ ಓದಿಸ್ತಾ ಇದ್ದಾರೆ. ಗರ್ಭಫಲವನ್ನು ದೇವರು ಯಾಕೆ ಕೊಟ್ಟಿದ್ದಾನೆ ಅಂತೇಳಿ ಯಾರು ಆಲೋಚನೆ ಮಾಡ್ತಾ ಇಲ್ಲ ಆತ್ಮೀಯರೇ ಬಂಧುಗಳೇ. ನೋಡ್ರಿ ಏನಂತ ಹೇಳ್ತಿದ್ರೆ 1 ಆದಿಕಾಂಡ 1:26 26, ಆಮೇಲೆ ದೇವರು ನಮ್ಮ ಸ್ವರೂಪದಲ್ಲಿ ನಮ್ಮ ಹೋಲಿಕೆಗೆ ಸರಿಯಾಗಿ ಮನುಷ್ಯರನ್ನು ಉಂಟು ಮಾಡನಂದನ್ರಿ. ದೇವರ ಸ್ವರೂಪದಲ್ಲಿ ಮನುಷ್ಯನು ಇವತ್ತು ನಿರ್ಮಾಣಗೊಂಡನ್ರಿ. ಇವತ್ತು ದೇವರ ಸ್ವರೂಪದಲ್ಲಿ ಬಂದಂತ ಮನುಷ್ಯನು ದೇವರಿಗೆ ಇಷ್ಟಕರವಾದಂತ ರೀತಿಯಲ್ಲಿ ಬದುಕುತ್ತಾ ಇದ್ದಾನ ಹೇಳಿ ನೋಡೋಣ. ಇವತ್ತು ಸಂತೋಷ ಪಡುವಂತ ವಿಷಯ ಆಗಿದ್ದಾರೆ. ಇವತ್ತು ಅದ್ವಿತೀಯ ನಮ್ಮ ಮಧ್ಯದಲ್ಲಿ ಹೋದ ವರ್ಷ ಯಾರನ್ನು ಪರಿಚಯ ಇಡಕ ಏನ್ರಿ ಯಾರನ್ನು ಕೂನ್ ಇಡ್ತಾ ಇರ್ಲಿಲ್ಲ ಅವಳಿಗೆ. ಈ ವರ್ಷ ನೋಡ್ರಿ, ಎಕಡೆಗೆ ಹೋದ್ರೆ ಅಪ್ಪ, ಎಕಡೆಗೆ ಹೋದ್ರು ಅಮ್ಮ, ಎಕಡೆಗೆ ಬಂದ್ರು ಅಪ್ಪ, ಎಕಡೆ ಬಂದ್ರು ಅಮ್ಮ. ಮತ್ ನಾವೆಲ್ಲರೂ ಮನುಷ್ಯರಲ್ಲೇ ಮತ್ತೆ ಯಾರನೇ ಐತಿ ಹೇಳ್ರಿ, ಅಪ್ಪ ಅಮ್ಮ, ಅಪ್ಪ ಅಮ್ಮ ಅಂದ್ರೆ ಅಪ್ಪ ಅಮ್ಮ ಅಂದ್ರೆ ಅಷ್ಟೇ ಇಷ್ಟನಾ? ಹೌದು ರೀ, ಯಾಕಂದ್ರೆ ಅವರೇ ಅಲ್ಲ ಬೆಳೆಸೋದು, ಮತ್ತೆ ನಾಳೆ ಅವರೇ ಅಲ್ಲ ಓದಿಸೋದು, ನಾಳೆ ಅವರೇ ಅಲ್ಲ ಫೋನ್ ಕೊಡ್ಸೋದು, ನಾಳೆ ಅವರೇ ಅಲ್ಲ ಗಾಡಿ ಸ್ಕೂಟಿ ಕೊಡ್ಸೋದು. ಹೌದಲ್ರಿ, ಬೇರೆ ಯಾರು ಕೊಡಿಸ್ತಾರ? ಯಾರು ಕೊಡಿಸಲ್ಲ. ಅದಕ್ಕೆ ಅಪ್ಪ ಅಮ್ಮ, ಅಪ್ಪ ಅಮ್ಮ, ಅಪ್ಪ ಅಮ್ಮ. ದೊಡ್ಡವರಾದ್ಮೇಲೆ ಯಾ ಅಪ್ಪ ಯಾ ಅಮ್ಮ, ಅಪ್ಪ ಇಲ್ಲ ಅಮ್ಮ ಇಲ್ಲ. ಪುರುಷನಾದ್ರೂ ಅಷ್ಟೇ, ಸ್ತ್ರೀ ಆದ್ರೂ ಅಷ್ಟೇ, ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಕಾರಣ ಏನು ಅಂತಂದ್ರೆ ಪ್ರಿಯರಾಗಿರ್ತಕ್ಕಂಥ ಆತ್ಮೀಯರೇ, ಮನುಷ್ಯರಿಗೆ ದೇವರು ಅರ್ಥ ಆಗ್ತಾ ಇಲ್ಲ. ಇವತ್ತು ಮನುಷ್ಯರಿಗೆ ದೇವರ ಅರ್ಥ ಆಗ್ತಾ ಇಲ್ಲ. ದೇವರು ಮಾಡಿದಂತ ನಿರ್ಮಾಣ, ಆ ಒಂದು ಕಾರ್ಯ, ಆ ತಾಯಿ ಗರ್ಭದೊಳಗೆ ಏನ್ ಕಾರ್ಯ ಏನಲ್ರಿ, ಆ ಕಾರ್ಯ ಇವತ್ತು ಮನುಷ್ಯರಿಗೆ ಅರ್ಥ ಆಗ್ತಾ ಇಲ್ಲ ಅಂತಂದ್ರೆ ಬಹಳ ವಿಚಿತ್ರವಾಗಿ ಆಲೋಚನೆ ಮಾಡಬೇಕಾಗ್ಯದ. ನಾವು ದೇವರ ಸಂಕಲ್ಪಕ್ಕೆ ವಿರೋಧವಾಗಿ ಇವತ್ತು ಮನುಷ್ಯನ ಬದುಕುತ್ತಾ ಇದ್ದಾನೆ ಅಂತಂದ್ರೆ ಕಾರಣ ಆ ತಾಯಿ ಗರ್ಭದೊಳಗೆ ಆಕಾರವನ್ನು ಹೇಗೆ ನಿರ್ಮಿಸ್ತಾ ಇದ್ದಾನೆ. ದಾವಿದನು ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ದಾವಿದನು ಗೊತ್ತಾ? ಒಂದು ಸಾರ್ತಿ ನೋಡ್ರಿ, 71 ಕೀರ್ತನ ಬರೆದಂತ 71:6-7 ವಚನ ರೀ.
ನಾನು ಹುಟ್ಟಿನಂದರಿಂದ ತಾಯಿ ಎತ್ತಂದನಿಂದ ನನ್ನ ಉದ್ಧಾರಕನು ನೀನೇ. ನಾನು ಯಾವಾಗಲೂ ನಿನ್ನಲ್ಲಿಯೇ ಅನೇಕರು ರೀ ನನ್ನ ದುಸ್ಥಿತಿಯನ್ನು ನೋಡಿ ಏನಾದ್ರಂತ್ರಿ ಬೆರಗಾದ್ರಂತ್ರಿ. ದಾವೀದನನ್ನು ನೋಡಿ ಅನೇಕರು ಬೆರಗಾದ್ರಂತ ಅಂದ್ರೆ ಅಷ್ಟು ಅಂದ ಚಂದವಾಗಿದ್ನ. ಹೌದ್ರಿ, ಅಷ್ಟು ಅಂದ ಚಂದವಾಗಿದ್ದನ ದಾವಿದನ. ಹೌದ್ರಿ, ಇವತ್ತು ಮಾನವನ ನಿರ್ಮಾಣ ಏನಿದಲ್ರಿ ಈ ಆಕಾರ ಏನಿದೆ. ನಾವು ಕನ್ನಡಿ ಮುಂದೆ ನಿಂತುಕೊಂಡು ಕೇಸಿ ನಾವೇನ್ ಮಾಡ್ಕೊಂತೀವ್ರಿ, ಬೆಳಗ್ಗೆ ಎದ್ದು ಕನ್ನಡ ಮುಂದೆ ನಿಂತುಕೊಂಡು ಏನಂತಾರ್ರಿ ಅದನ್ನ, ಸ್ತ್ರೀಯರಾದ್ರೆ ಹೇಳ್ತಾರೆ ಏನಂತಾರ ಅದನ್ನ, ಮೇಕಪ್ ಮಾಡ್ಕೊಂತರ್ತಾರ್ರಿ. ಪುರುಷರು ಕೂಡ ಮೇಕಪ್ ಮಾಡ್ಕೊಂತಾರ್ರಿ. ಪುರುಷರು ಏನ್ ಮೇಕಪ್ ಮಾಡ್ಕಂಗಿಲ್ಲ ಅನ್ನಬಾಡ್ರಿ, ಪುರುಷರು ಸಹ ಮೇಕಪ್ ಮಾಡ್ಕೊಂತ ಇರ್ತಾರ. ಏನ್ರಿ ಎಷ್ಟು ಮೇಕಪ್ ಮಾಡ್ಕೊಂಡ್ರು ದೇವರು ಮಾಡಿದಂತ ಆಕಾರದಕ್ಕಿಂತ ಏನಂತ ಚೇಂಜ್ ಆಗ್ತದೆ ನೋಡೋಣ. ಚೇಂಜ್ ಆಗ್ತದ್ರಿ. ಮೈಕಲ್ ಜಾಕ್ಸನ್ ಏನೋ ಪ್ರಯತ್ನ ಮಾಡಿದಾರೆ, ಏನೋನೋ ಪ್ರಯತ್ನ ಮಾಡಿದ, ಬದುಕ್ಬೇಕು 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 ಅಂತೇಳಿ, ಇನ್ನ ಬದುಕ್ಬೇಕು ಇನ್ನ ಬದುಕ್ಬೇಕು ಅಂತೇಳಿ ಏನೇನೋ ಹಲವಾರು ಪ್ರಯತ್ನಗಳು. ಏನ್ರಿ ಆತನಿಂದ ಡಾಕ್ಟರ್ಗಳು ಇರ್ತದ್ರಂತ್ರಿ ಎಷ್ಟೋ ಮಂದಿ. ಏನ ಬದುಕಿದ್ನ ಇಲ್ಲಲ್ರಿ, ದೇವರು ಮಾಡಿದ ಆಕಾರ. ಏನ್ರಿ ಇದು ದೇವರು ಕೊಟ್ಟ ಕಲರೇ ಗ್ಯಾರಂಟಿ ಕಲರ್, ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಎಷ್ಟು ಮೇಕಪ್ ಮಾಡಿದ್ರು ಸ್ವಲ್ಪ ಹೊತ್ತು ಬೇಸಿಗೆವರು ಒಂದು 10 ನಿಮಿಷದಾಗ ಎಲ್ಲ ಬೆವರು ಹೇಳಿದ್ ಎಲ್ಲ ಹೋಗ್ಬಿಡ್ತೀನಿ ಮೇಕಪ್. ಇಂತ ಅಂದವಾದಂತ ಏನ್ರಿ ಪೇಸ್ನ ದೇವ್ರು ಕೊಟ್ಟರು ಕೂಡ ಮತ್ತೆ ಅದಕ್ಕೆ ಮೇಕಪ್ ಮಾಡ್ಬೇಕಂತಾರ. ಅದಕ್ಕೆ ಮತ್ತೆ ಕಲರ್ ಮೇಲೆ ಕಲರ್, ಕಲರ್ ಮೇಲೆ ಕಲರ್. ಯಾಕಂದ್ರೆ ಗೊತ್ತಿಲ್ಲ ಅಷ್ಟೇ, ಇನ್ನ ಚಂದ ಕಾಣಬೇಕು, ಇನ್ನ ಚಂದ ಕಾಣಬೇಕು, ಇನ್ನ ಚಂದ ಕಾಣಬೇಕಾ. ಇದ್ರ ವಿಷಯದಲ್ಲಿ ಬೈಬಲ್ ಅಲ್ಲಿ ಒಂದು ಮಾತಿದೆ ಪ್ರೇರೆ ನೋಡ್ರಿ, ಪ್ರಸಂಗಿ ಬರೆದ ಗ್ರಂಥ 3:19 ಒಂದ್ ಸಾರ್ತೆ ನೋಡ್ರಿ. ಮನುಷ್ಯರ ಗತಿಯು ಪಶುವಿನ ಗತಿಯು ಒಂದೇ, ಪಶುವಿಗೆ ಸಾವು ಬರುವ ಹಾಗೆ ಮನುಷ್ಯನಿಗೂ ಬರುವುದು, ಎಲ್ಲಕ್ಕೂ ಪ್ರಾಣ ಒಂದೇ. ಮನುಷ್ಯನು ಪಶುಗಿಂತ ಶ್ರೇಷ್ಠನಲ್ಲ. ಏನಂತ ಹೇಳ್ತದನ ಪ್ರೇರೆ, ಮನುಷ್ಯನಿಗೆ ಕೂಡ ಸಾವು ಹೇಗೆ ಬರ್ತದಂತ್ರಿ, ಪಶುವಿನಿಗೆ ಬಂದ ಹಾಗೇನೆ ಕೂಡ ಮನುಷ್ಯನಿಗೆ ಸಾವು ಬರ್ತದ. ಸಾವು ಬರುವಂತ ದೇಹವನ್ನು ಧರಿಸಿಕೊಂಡಿರುವಂತ ಈ ಮನುಷ್ಯನು ಇವತ್ತು ಎಷ್ಟು ಹಾರಾಟ, ಎಷ್ಟು ಹೋರಾಟ, ಎಷ್ಟು ತಾಪತ್ರಿ ಹೇಳ್ರಿ, ಎಷ್ಟು ತುರ್ತು, ಎಷ್ಟು ವೇಗ. ದೇವರ ಮಾತುಗಿಂತ ಮೇಲಾದದ್ದು ಈ ಪ್ರಪಂಚದಲ್ಲಿ ಯಾವುದು ಇಲ್ಲರಿ. ಈ ಪ್ರಪಂಚದಲ್ಲಿ ಮನುಷ್ಯನ ಬದಲಾವಣೆ ಹೊಂದಬೇಕು, ದೇವರ ಕಡೆಗೆ ತಿರುಗಿಕೊಳ್ಳಬೇಕು. ಮನುಷ್ಯನು ಅಂದ್ರೆ ದೇವರಿಂದಲೇ ಸಾಧ್ಯ. ನಮ್ಮ ಜನನವು ಯಾವ ರೀತಿಯಲ್ಲಿ ತಂದೆಯಾದ ದೇವರಿಂದಲೇ ಜನನವು ಆಗಿದೆಯೋ ಹಾಗೇನೇ ಮಾನವನು ಬದಲಾವಣೆ ಆಗಬೇಕಂದ್ರೂ ಕೂಡ ತಂದೆಯಾದ ದೇವರ ವಾಕ್ಯವನ್ನು ಮನುಷ್ಯನಿಗೆ ಬೇಕೇ ಬೇಕು. ಗೊತ್ತ ಪ್ರಿಯರಾಗಿರ್ತಕ್ಕಂತ ಆತ್ಮೀಯರೆ, ನಿಜವಾಗಲ್ರಿ ಇವತ್ತು ಪ್ರತಿಯೊಬ್ಬರಿಗೂ ಕೂಡ ದೇವರು ಗರ್ಭಫಲವನ್ನು ಅನುಗ್ರಹಿಸಿದ್ದಾನೆ. ಇವತ್ತು ಪ್ರತಿಯೊಬ್ಬರನ್ನು ಕೂಡ ದೇವರು ಸಂತೋಷ ಪಡಿಸ್ತಾ ಇದ್ದಾನೆ, ಆನಂದ ಪಡಿಸ್ತಾ ಇದ್ದಾನೆ. ಕಾರಣ ಏನು ಗೊತ್ತಾ, ತನ್ನ ಇಷ್ಟವನ್ನು ನೆರವೇರಬೇಕಂತೇಳಿ, ಆ ತಂದೆಯ ಚಿತ್ತವನ್ನು ನೆರವೇರಬೇಕು ಈ ಭೂಮಿ ಮೇಲೆ. ಅನೇಕ ಮಂದಿ ಭಕ್ತರು ನೆರವೇರಿಸಿದ್ರಿ. ದೇವರು ಅಬ್ರಹಾಮನಿಗೆ ಒಂದು ದೇಹವನ್ನು ಕೊಟ್ಟ, ಅಬ್ರಹಾಮನು ದೇವರ ಚಿತ್ತಾನುಸಾರವಾಗಿ ಬದುಕಿ ಹೋದ. ದಾವೀದನಿಗೆ ಒಂದು ದೇಹವನ್ನು ಕೊಟ್ಟ ದೇವರು, ದಾವೀದನ ಬಗ್ಗೆ ಕೂಡ ದಾವೀದನು ಕೂಡ ದೇವರಿಗೋಸ್ಕರ ಬದುಕಿ ಮರಣ ಹೊಂದಿದ. ನೀವು ಬೈಬಲ್ ನೋಡ್ರೆ ಅನೇಕ ಮಂದಿ ಅಬ್ರಹಾಮ್, ಇಸಾಕ್, ಯಾಕೋಬ್, ಅನೇಕ ಮಂದಿ ಭಕ್ತರು ದೇವರಿಗೋಸ್ಕರ ಬದುಕಿ ದೇವರ ಕೊಟ್ಟಂತ ಈ ದೇಹವನ್ನು ದೇವರಿಗೆ ಸಮರ್ಪಣೆ ಆಗಿ ಅರ್ಪಿಸಿದ್ರಿ. ಮೋಶೆಯವ್ರ ಬಗ್ಗೆ ಏನಂತಿದೆ 11:24 ಒಂದ್ಸರ್ತಿ ನೋಡ್ರಿ. ಮೋಶೆ ದೊಡ್ಡವನಾದ ಮೇಲೆ ಫರೋಹನ ಕುಮಾರ್ತಿ ಮಗನೆನಿಸಿಕೊಳ್ಳುವುದಕ್ಕಿಂತ ಬೇಡವೆಂದು ನಂಬಿಕೆಯಿಂದಲೇ ಏನ್ರಿ ಸ್ವಲ್ಪ ಕಾಲ ಪಾಪ ಭೋಗಗಳು ಅನುಭವಿಸುವುದಕ್ಕಿಂತ ದೇವರ ಜನರೊಂದಿಗೆ
ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡು, ಅಂದ್ರೆ ದೇವರ ಚಿತ್ತವನ್ನು ನೆರವೇರಿಸುವುದು ಒಳ್ಳೆಯದ್ರಿ. ಗೊತ್ತಾ, ದೇವರ ಇಷ್ಟವನ್ನು ನೆರವೇರಿಸುವವರು ಈ ಕಾಲದಲ್ಲಿ ಇವತ್ತು ಇವತ್ತೊಂದು ಈ ಒಂದು 21ನೇ ಶತಮಾನದಲ್ಲಿ ದೇವರ ಇಷ್ಟವನ್ನು ನೆರವೇರಿಸುವ ಮಕ್ಕಳಿದ್ದಾರಾ ಅಂತ ನಾವು ಆಲೋಚನೆ ಮಾಡಿದಾಗ ಇಲ್ಲ ಅಂತ ಹೇಳಿದ್ರೆ ತಪ್ಪ ಹಾಕಿಲ್ಲ. ಪ್ರೇಯರ್ ಆಗಿರ್ತಕ್ಕಂತ ನಾವೆಲ್ಲರೂ ಆಲೋಚನೆ ಮಾಡಬೇಕು. ದೇವರ ನಿರ್ಮಾಣದ ಹಿಂದೆ, ಇವತ್ತು ಮಾನವನ ನಿರ್ಮಾಣದ ಹಿಂದೆ ಒಂದು ದೇವರ ಸಂಕಲ್ಪವಿದೆ. ಮೋಶೆ, ಅಬ್ರಹಾಂ, ಈಸಾಕ್, ಯಾಕೋಬು, ಆನೋಕು, ಅನೇಕ ಮಂದಿ, ದಾವೀದನು, ಅನೇಕ ಮಂದಿ ಅಪೋಸ್ತಲರು, ಕೊನೆಗೆ ಯೇಸು ಕ್ರಿಸ್ತನವರು, ಇವರೆಲ್ಲರೂ ಕೂಡ ದೇವರ ಇಷ್ಟವನ್ನು ನೆರವೇರಿಸುವುದಕ್ಕಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದರು. ಇವತ್ತು ನಾವೇನು ಮಾಡ್ತಾ ಇದ್ದೀವಿ ಪ್ರೇಯರ್ ಆಗಿರ್ತಕ್ಕಂಥ ಆತ್ಮೀಯರೇ? ಅದಕ್ಕೆ ರೀ, ದೇವರು ಒಂದು ಅದ್ಭುತವಾದಂತ ಜೀವಿತವನ್ನು ಪ್ರಸಾದಿಸಿದನು ನಮ್ಮೆಲ್ಲರಿಗೆ. ಒಂದು ಅದ್ಭುತವಾದಂತ ಜೀವಿತ ರೀ ಇದು, ಮಾನವನ ಜೀವಿತ. 84 ಕೋಟಿ ಜೀವರಾಶಿಯಲ್ಲಿ ಮಾನವನ ಶ್ರೇಷ್ಠವಾದವನು ಮಾನವನು. ಇಂಥ ಆಕಾರವನ್ನು ಧರಿಸಿಕೊಂಡು ಈ ಲೋಕಕ್ಕೆ ಬಂದು ಇವತ್ತು ಮಾನವನಿಗೆ ಇದ್ದಂತ ಸ್ಪೆಷಾಲಿಟಿ ಯಾವ ಪ್ರಾಣಿಗಳಿಗೂ ಇಲ್ಲ ರೀ, ಯಾವ ಪಕ್ಷಿಗಳಿಗೂ ಇಲ್ಲ ರೀ. ಲಗ್ಜರಿ ಲೈಫ್ ಇವತ್ತು ಮನುಷ್ಯನ ಜೀವಿತ, ಲಗ್ಜರಿ ಲೈಫ್ ಅಂತಾರೀ, ಲಗ್ಜರಿ ಲೈಫ್. ಗೊತ್ತಾ, ಗಾಳಿಯಲ್ಲೇ ತಿರುಗಾಡ್ತಾ ಇರ್ತಾರೆ, ಗಾಳಿಯಲ್ಲೇ, ವಿಮಾನಿನಲ್ಲಿ. ಅಭಾವ ಪಕ್ಷಿ ಹಾರದಂಗ ಮನುಷ್ಯನು ಕೂಡ ಇವತ್ತು ಆಕಾಶಕ್ಕೆ ಹಾರತಾ ಇದ್ದಾನೆ. ಮೀನುಗಳು ಸಮುದ್ರದಲ್ಲಿ ಯಾವ ರೀತಿಯಲ್ಲಿ ವಾಸ ಮಾಡ್ತಾ ಇದ್ರು, ಮನುಷ್ಯನು ಕೂಡ ಒಂದು ಸಿಪ್ಪನ್ನು ತಯಾರು ಮಾಡಿಕೊಂಡು, ಒಂದು ಹಡಗನ್ನು ತಯಾರು ಮಾಡಿಕೊಂಡು ಸಮುದ್ರದಲ್ಲಿ ವಾಸ ಮಾಡ್ತಾ ಇದ್ದಾನೆ. ಗುಡ್ಡದಲ್ಲಿ ಹೋಗಿ ಗೂಡುಗಳನ್ನ ಕಟ್ಟಿಕೊಂಡು ಪಕ್ಷಿಗಳು ಯಾವ ರೀತಿಯಲ್ಲಿ ಜೀವನ ಮಾಡ್ತಾವೋ ಅದೇ ರೀತಿಯಲ್ಲಿ ಗುಡ್ಡದ ಮೇಲೆ ಮನುಷ್ಯನು ಒಂದು ದೊಡ್ಡ ಭವನವನ್ನು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಹೋಗಿ ವಾಸ ಮಾಡ್ತಾ ಇದ್ದಾನೆ. ಹೌದಾ ಇಲ್ಲ ರೀ? ಎಂತ ಲಕ್ಸರಿ ಲೈಫ್ ರೀ ಮನುಷ್ಯನಿಗೆ. ಬಂಗಾರದ ಬೈಕು, ಬಂಗಾರದ ಕಾರು, ಬಂಗಾರದ ಫೋನು, ಬಂಗಾರದ ಡ್ರೆಸ್ಸು, ಗೊತ್ತಲ್ರಿ ನಿಮ್ಗೆ ಎಲ್ಲಿಗೆ ಹೋಗ್ತಾನ್ರಿ ಮನುಷ್ಯನು? ಮಣ್ಣಿನಿಂದ ಬಂದಂತ ಮನುಷ್ಯನು ಮತ್ತೆ ಎಲ್ಲಿಗೆ ಹೋಗ್ತಾನ್ರಿ? ಮಣ್ಣಿಗೆ ಹೋಗ್ತಾನ. ಮಣ್ಣಿನಿಂದ ಈ ಆಕಾರವನ್ನು ಧರಿಸಿಕೊಂಡು ಈ ಭೂಮಿಗೆ ಬಂದಂತ ಮನುಷ್ಯನು ಮತ್ತೆ ಎಲ್ಲಿಗೆ ಹೋಗ್ತಾನ್ರಿ? ಮಣ್ಣಿಗೆ. ಇದು ಮಾತ್ರ ಮರೆತು ಬಿಟ್ಟನ ಮನುಷ್ಯನು. ಅದಕ್ಕೆ ಪ್ರೇಯರ್ ಆಗಿರ್ತಕ್ಕಂಥ ಆತ್ಮೀಯರು, ದೇವರು ಕೊಟ್ಟಂತ ಈ ಅದ್ಭುತವಾದಂತ ದೇಹವನ್ನು ದೇವರಿಗೆ ಸಮರ್ಪಣೆ ಮಾಡ್ಬೇಕಂತ ಹೇಳ್ತಾ ಈ ಮಾತುಗಳು ನಿಮ್ಮ ನಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವದಿಸಲಿ.